ನಮಸ್ಕಾರ ವೀಕ್ಷಕರೇ, ಎಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಈ ಹಣ್ಣು ಬಹಳ ವಿರಳವಾಗಿ ಸಿಗುತ್ತಾ ಇತ್ತು. ಈ ಹಣ್ಣು ತಿನ್ನಲು ಸ್ವಲ್ಪ ಹುಳಿ ಇರುವುದರಿಂದ ಚಿಕ್ಕ ವಯಸ್ಸಿನಲ್ಲಿ ಇದಕ್ಕೆ ಒಂದಿಷ್ಟು ಬೆಲ್ಲವನ್ನು ಸೇರಿಸಿ ಕೂಡ ತಿನ್ನುತ್ತಾ ಇದ್ದೆವು. ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಬೆಳೆದವರಿಗೆ ಈ ಹಣ್ಣಿನ ಪರಿಚಯವಿರುತ್ತದೆ, ಆದರೆ ಸಿಟಿಯಲ್ಲಿ ಬೆಳೆದವರಿಗೆ ಈ ಹಣ್ಣಿನ ಪರಿಚಯ ಒಂದಿಷ್ಟು ಕಡಿಮೆ ಅಂತ ಹೇಳಬಹುದು. ಮತ್ತು ಸಿಟಿಗಳಲ್ಲಿ ಈ ಹಣ್ಣು ಸಿಗುವುದು ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಿದೆ ಅಂತಲೇ ಹೇಳಬಹುದು. ನಾವು ತೋರಿಸ್ತಾ ಇರುವಂತಹ ಈ ಹಣ್ಣಿನ ಹೆಸರು ಬೇಲದ ಹಣ್ಣು. ಇದಕ್ಕೆ ಇಂಗ್ಲಿಷ್ನಲ್ಲಿ ವುಡ್ ಆ್ಯಪಲ್ ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಲಾಭಗಳಾಗುತ್ತವೆ ಅನ್ನುವುದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ಹಣ್ಣಿನ ಮೂಲ ನಮ್ಮ ಭಾರತದೇ, ಮತ್ತು ಇದು ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಬಹಳ ವಿರಳವಾಗಿ ಬೆಳೆಯಲಾಗುತ್ತದೆ. ಇದರ ಮೇಲಿನ ಪದರು ಬಹಳ ಗಟ್ಟಿಯಾಗಿರುತ್ತದೆ, ಆದರೆ ಇದರಿನ ಒಳಗಿನ ಪದರು ಬಹಳ ಮೆತ್ತಗೆ ಇರುತ್ತದೆ ಮತ್ತು ಒಗರು ಒಗರಾಗಿ ಇರುತ್ತದೆ. ಹಾಗಾಗಿ ಕೆಲವರು ಇದಕ್ಕೆ ಬೆಲ್ಲವನ್ನು ಕೂಡ ಸೇರಿಸಿ ಸೇವನೆ ಮಾಡುತ್ತಾರೆ. ಇನ್ನು ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಆಗುವ ಲಾಭಗಳು ಏನು ಅಂತ ನೋಡುವುದಾದರೆ, ಯಾರಿಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತಾ ಇರುವುದಿಲ್ಲ ಅಂಥವರಿಗೆ ಈ ಹಣ್ಣು ರಾಮಬಾಣವೆಂದೇ ಹೇಳಬಹುದು. ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಈ ಹಣ್ಣನ್ನು ಸೇವನೆ ಮಾಡುವುದು ಬಹಳ ಸೂಕ್ತ. ಇದು ಅತಿಸಾರವನ್ನು ಕೂಡ ತಡೆಯುತ್ತದೆ, ಹಾಗೆಯೇ ಇದರ ಸೇವನೆಯಿಂದ ಮಲಬದ್ಧತೆಯಂತಹ ತೊಂದರೆ ಕೂಡ ನಿವಾರಣೆ ಆಗುತ್ತದೆ, ಹಾಗೂ ಅತಿಯಾದ ಆಸಿಡಿಟಿಯಿಂದ ಬರುವ ಹೊಟ್ಟೆಯ ಅಲ್ಸರ್ಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಮತ್ತು ಇದರಲ್ಲಿ ಇರುವಂತಹ ವಿಟಮಿನ್ ಸಿ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆಗಳನ್ನು ಕೂಡ ತಡೆಯುತ್ತದೆ. ಇನ್ನು ನಿಮಗೆ ಕಫದ ಸಮಸ್ಯೆ ಇದ್ದರೆ ಈ ಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಒಂದಿಷ್ಟು ಕಲ್ಲು ಸಕ್ಕರೆಯನ್ನು ಹಾಕಿಕೊಂಡು ಸೇವನೆ ಮಾಡುವುದರಿಂದ ಕಫದ ಸಮಸ್ಯೆ ಬೇಗನೆ ನಿವಾರಣೆ ಆಗುತ್ತದೆ. ಇನ್ನು ಯಾರಿಗೆ ಬಿಕ್ಕಳಿಕೆ ಸಮಸ್ಯೆ ಇರುತ್ತದೆ ಅಂಥವ್ರಿಗೆ ನೀರು ಕುಡಿದ್ರೂ ಕೂಡ ಹೋಗುತ್ತಾ ಇರುವುದಿಲ್ಲ, ಇಂತಹ ಬಿಕ್ಕಳಿಕೆ ಸಮಸ್ಯೆ ಇದ್ದವರು ಈ ಹಣ್ಣಿನ ರಸದೊಂದಿಗೆ ನೆಲ್ಲಿಕಾಯಿ ರಸವನ್ನು ಸೇರಿಸಿ ದಿನಕ್ಕೆ ಒಂದೆರಡು ಚಮಚ ಸೇವನೆ ಮಾಡುತ್ತಾ ಬಂದರೆ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗುತ್ತದೆ. ಇನ್ನು ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಹೌದು ವೀಕ್ಷಕರೇ, ಈ ಹಣ್ಣಿನಲ್ಲಿ ಇರುವಂತಹ ರಂಜಕದ ಅಂಶ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸಿ ಜ್ಞಾಪಕ ಶಕ್ತಿಯನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತದೆ. ಇನ್ನು ಬೇಸಿಗೆ ಕಾಲದಲ್ಲಿ ಶರೀರವನ್ನು ತಂಪುಗೊಳಿಸಲು ಮತ್ತು ಬಾಯಿಯ ದುರ್ಗಂಧವನ್ನು ನಿವಾರಣೆ ಮಾಡಲು ಈ ಹಣ್ಣಿನ ಪಾನಕವನ್ನು ಸೇವಿಸಬೇಕು. ಬೇಸಿಗೆ ಕಾಲದಲ್ಲಿ ಇದನ್ನು ಸೇವನೆ ಮಾಡುವುದರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತದೆ ಮತ್ತು ದೇಹವನ್ನು ತಂಪಾಗಿ ಇಡುವುದಕ್ಕೆ ಇದು ಸಹಾಯ ಮಾಡುತ್ತದೆ. ಇನ್ನು ದಿನಕ್ಕೆ ಒಂದು ಬಾರಿ ಈ ಬೆಲ್ಲದ ಹಣ್ಣಿನ ರಸವನ್ನು ಕುಡಿಯುವುದರಿಂದ ನೀವು ಸದಾ ಕಾಲ ಉಲ್ಲಾಸದಿಂದ ಇರಬಹುದು ಮತ್ತು ನಿಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ನಿಮ್ಮ ಸದಾ ಕಾಲ ಲವಲವಿಕೆಯಿಂದ ಕೂಡಿರುವಂತೆ ಇದು ಮಾಡುತ್ತದೆ. ಬೇಸಿಗೆ ಕಾಲದಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡಿದರೆ ಕೂಡ ಸುಸ್ತು ವೀಕ್ನೆಸ್ ಆಗುತ್ತಾ ಇರುತ್ತದೆ ಅಂಥವ್ರಿಗೆ ಈ ಹಣ್ಣಿನ ರಸ ರಾಮಬಾಣವಾಗಿದೆ ಅಂತ ಹೇಳಬಹುದು. ನೋಡಿದ್ರೆಲ್ಲ ವೀಕ್ಷಕರೇ, ಬೇಲದ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು. ನಿಮಗೂ ಕೂಡ ಈ ಹಣ್ಣು ಸಿಕ್ಕರೆ ತಪ್ಪದೇ ಸೇವನೆ ಮಾಡಿ ಹಾಗೂ ಇದರ ಲಾಭವನ್ನು ಪಡೆಯಿರಿ. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಕೂಡ ಶೇರ್ ಮಾಡಿ. ಧನ್ಯವಾದಗಳು.